ಗುರು ಬಸವ ಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನ ಅಪಮಾನವು ನಿಮ್ಮದಯ್ಯ ಬಳ್ಳಿಗೆ ಕಾಯಿದಿ ಮೆತ್ತೆ ಕೂಡಲ ಸಂಗಮ ದೇವ ವೇದಿಕೆಯ ಮೇಲಿರ್ತಕ್ಕಂಥ ಪೂಜ್ಯನೀಯ ಗುರುಗಳೇ ಹಿರಿಯರೇ ಇಲ್ಲಿ ಸೇರಿರ್ತಕ್ಕಂಥ ಬಸವಾದಿ ಶರಣರ ಬಗೆಗೆ ಒಲವಿರತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ತಾಯಂದಿರಿಗೆ ನನ್ನ ಗೌರವದ ಶರಣ ಮಂಡ್ಯ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು ಮಂಡ್ಯ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು ಮನದ ಮೈಲಿಗೆ ತೊಳೆಯಬೇಕಾದಡೆ ಕೂಡಲ ಸಂಗನ ಶರಣರ ಅನುಭವ ಮಾಡುವುದು ಬಹುಶಃ ಈ ಮಾತನ್ನು ತಾವುಗಳೆಲ್ಲ ಮೂವತ್ತು ಮೂರು ವರ್ಷಗಳಿಂದ ನಡ್ಸ್ಕೊಂಡು ಇದ್ದೀರಿ ಇದಕ್ಕೆ ಕಾರಣಕರ್ತರಾದಂಥವರು ಪೂಜ್ಯ ಲಿಂಗಾನಂದ ಅಪ್ಪಗಳು ಹಾಗೂ ಮಾತಾಜಿಯವರು ವರ್ಷಕ್ಕೊಂದು ಸಲ ಕೂಡಲು ಸಂಗಮ ಕಲ್ಯಾಣ ಪರ್ವಕ್ಕೆ ನೀವು ಬಂದು ಹೋಗಿಬಿಟ್ರೆ ಒಂಥರ ರೀಫ್ರೆಶ್ ಆಗಿಬಿಡ್ತೀರಿ ಇಡೀ ವರ್ಷ ನಿಮ್ಮನ್ನು ಕರ್ಮಟರು ಕಾಡೋದಿಲ್ಲ ನಿಮ್ಮನ್ನು ಸನಾತನವಾದಿಗಳು ಕಾಡೋದಿಲ್ಲ ಯಾಕಂದರೆ ಮಾತಾಜಿ ಮತ್ತು ಲಿಂಗಾನಂದ ಅಪ್ಪಗಳ ಗರಡಿಯಲ್ಲಿ ತಯಾರಾದಂಥ ನೀವುಗಳು ಸನಾತನ ಪರಂಪರೆಯನ್ನು ಒಪ್ಪಲಾರಿ ಅಂತಕ್ಕಂಥ ನಂಬಿಕೆ ನನಗಿದೆ ಹಾಗಾಗಿ ಕೆಲವು ಮಾತುಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಲೇಬೇಕಾಗಿದೆ ನಾನೇನು ಹುಗ್ಗೆ ರೀತಿ ರೀತಿಯೊಳಗಡೆ ಜೋರು ಜೋರಾಗಿ ಮಾತಾಡೋಕ್ಕಾಗಲ್ಲ ನನ್ನ ಕೈಲಿ ಅದು ಅವರಿಗೆ ಬಿಟ್ಟುಕೊಡ್ತೀನಿ ಕೆಲವು ವಿಚಾರಗಳನ್ನು ನಿಮಗೆ ಚಿಂತನೆ ಮಾಡಲಿಕ್ಕೆ ಹಚ್ಚಬೇಕಂತ ನನಗೆ ಒಂದು ಆಲೋಚನೆ ಇದೆ ಒಂದು ಕಡೆ ರಾಮ್ ಮನೋಹರ್ ಲೋಯ ಅವರು ಒಂದು ಮಾತು ಹೇಳ್ತಾರೆ ಒಬ್ಬ ಸಮಾಜ ಚಿಂತಕರು ಅವರು ಒಂದು ಅದ್ಭುತವಾದಂಥ ಮತ್ತು ಇವತ್ತಿಗೂ ಕೂಡ ನೆನಪಿಸ್ತಕ್ಕಂಥ ನಾವ್ಯಾರು ಮರೆಯದೇ ಮರ ಮರೆಯೇಬಾರದಂಥ ಒಂದು ಮಾತು ಹೇಳಿದ್ದಾರೆ ಆ ಮಾತನ್ನು ನಾವು ಸದಾ ಜ್ಞಾಪಕದಲ್ಲಿ ಇಟ್ಕೊಳ್ಳೇಬೇಕಾಗ್ತದೆ ಬ್ರಾಹ್ಮಣ ಮತ್ತು ಬನಿಯ ಬ್ರಾಹ್ಮಣ ಮತ್ತು ಬನಿಯ ಇವರಿಬ್ಬರ ಕೌಲುಕೂಟ ಇಡೀ ದೇಶದಲ್ಲಿ ನಡೆದಿದೆ ಬ್ರಾಹ್ಮಣ ಮತ್ತು ಬನಿಯ ಬ್ರಾಹ್ಮಣ ತಲೆನ ಆಳಿದ್ರೆ ಬನಿಯ ನಮ್ಮ ಜೇಬನ ಆಳ್ತಾನೆ ಇವರಿಬ್ಬರ ಕೌಲುಕೂಟವನ್ನು ನಾವು ಬೇಯಿಸಲೇಬೇಕಾಗಿದೆ ಒಂದು ವೇಳೆ ಈ ಕೌಲು ಕೂಟವನ್ನು ಬೇಸದೆ ಹೋದರೆ ಬ್ರಾಹ್ಮಣನಿಗೆ ಬುದ್ಧಿಯನ್ನು ಕೊಟ್ಟು ಬನಿಯನಿಗೆ ಜೇಬನ್ನು ಕೊಟ್ಟು ನಾವು ಹಾಳಾಗಿ ಹೋಗ್ತೇವೆ ಹೋಗ್ತೀವಿ ಅಂತಕ್ಕಂಥ ಎಚ್ಚರಿಕೆ ಮಾತುಗಳನ್ನು ಅವ್ರು ಹೇಳ್ತಾರೆ ಹಾಗಾಗಿ ನಾವು ಎಚ್ಚರಿರೋದು ಹಿಂದೆಂದಿಗಿಂತಲೂ ಇಂದು ಅವಶ್ಯ ಇದೆ ಭಾಳ ಸೂಕ್ಷ್ಮವಾಗಿ ಹೇಳಿದ್ದೇನೆ ಇದನ್ನು ನೀವು ಬಲ್ಲಿರಿ ಅಂತ ನನಗೆ ಅರ್ಥ ಆಗ್ತಾ ಇದೆ ಶ್ವಾನಜ್ಞಾನ ಬನಿಯ ವ್ಯಾಪಾರಿ ವ್ಯಾಪಾರಿ ಒಬ್ಬನು ತಲೆ ಆಳ್ತಾನೆ ಇನ್ನೊಬ್ಬರು ಜೇಬ ಆಳ್ತಾನೆ ಚಳಿ ಆಳವನು ಅದೇ ಕೆಲಸ ಮಾಡೋನು ಜೇಬು ದುಡ್ಡು ದೊಡ್ಡವನು ಅದೇ ಕೆಲಸ ಮಾಡೋವನು ಅವರಿಬ್ಬರು ಜೊತೆ ಸೇರಿಬಿಟ್ಟರೆ ಯಾರಿಗೂ ಉಳಿಗಾಲಿಲ್ಲ ಬಹುಶಃ ಈ ದುರಂತ ಸ್ಥಿತಿ ನಮ್ಮ ಭಾರತಕ್ಕೆ ಬಂದಿದೆ ನಾವು ಎಚ್ಚರ ಆಗದೆ ಹೋದರೆ ಎರಡನ್ನೂ ಹಾಳು ಮಾಡಿ ನಾವು ಎಲ್ಲ ಹಾಳಾದಾಗ ಲಿಂಗಾಯತ ಧರ್ಮನೇ ಇರೋದಿಲ್ಲ ಬೌದ್ಧ ಧರ್ಮ ಇರೋದಿಲ್ಲ ಯಾವ ಧರ್ಮಗಳು ಇರೋದಿಲ್ಲ ಇರೋದೊಂದೇ ಧರ್ಮ ಇರ್ತದೆ ಯಾವ ಧರ್ಮ ಅಂದರೆ ಅದು ಧರ್ಮ ಆ ಮನೋಧರ್ಮಕ್ಕೆ ಹೋಗದೇ ಇರಬೇಕಾದ್ರೆ ನಾವು ಎಚ್ಚರಿಕೆಯಿಂದ ಹೆಜ್ಜೆಗಳನ್ನು ಇಡಬೇಕಾಗ್ತದೆ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನು ಇಡದೆ ಹೋದರೆ ನಮ್ಮನ್ಯಾರು ಬಂದು ಕಾಪಾಡಲಿಕ್ಕೆ ಸಾಧ್ಯವಿಲ್ಲ ಸ್ವತಃ ಬಸವಣ್ಣವ್ರು ಬಂದರೂ ಸಾಧ್ಯ ಆಗೋದಿಲ್ಲ ಆ ಸ್ಥಿತಿಗೆ ನಾವು ಹೋಗಿ ಮುಟ್ತೀವಿ ಜ್ಞಾನ ಗಜಜ್ಞಾನ ಕುಕ್ಕುಟ ಜ್ಞಾನ ಜ್ಞಾನ ತ್ರಯಂಗಳೇನಾದವು ನಾವು ನೀವೆಲ್ಲ ಬಲ್ಲಂತೆ ನಾಯಿಗೆ ಗೊತ್ತು ಪೊಲೀಸರಲ್ಲಿ ನಾಯಿಗಳಿರ್ತವೆ ಮತ್ತು ಮಿಲಿಟರಿಯಲ್ಲಿ ಕೂಡ ನಾಯಿಗಳಿರ್ತವೆ ಆ ನಾಯಿಗೆ ಏನಾಗಿದೆ ಹಿಂದೆ ಘಟನೆ ಅದಕ್ಕೆ ಪಕ್ಕ ಐಡೆಂಟಿಟಿ ಮಾಡ್ತದೆ ಆಮೇಲೆ ಆನೆ ಆ ಆನೆ ಕೂಡ ಮುಂದೆ ಏನಾಗ್ತದೆ ಅಂತಕ್ಕಂಥ ಎಚ್ಚರಿಕೆ ಆ ಆನೆಗಿರ್ತದೆ ಹಾಗೆ ವಸ್ತುಸ್ಥಿತಿಯ ಜ್ಞಾನ ಏನು ಆಗ್ತಾ ಇದೆ ಈಗ ಮುಂದೆ ಅಂತಕ್ಕಂಥ ಜ್ಞಾನ ಆ ಕೋಳಿಗಿರ್ತದೆ ಆದರೆ ಶರಣರು ಇಷ್ಟಕ್ಕೆ ನಿಲ್ಲೋದಿಲ್ಲವರು ಹೇಳ್ತಾರೆ ಬಸವಣ್ಣವರು ತ್ರಯಂಗಳೇನಾದವು ಕೂಡಲ ಸಂಗಮ ದೇವ ನಿಮ್ಮ ನರಿಯದ ಜ್ಞಾನವೆಲ್ಲ ಅಜ್ಞಾನ ನೋಡಿ ಎಷ್ಟು ಬ್ಯೂಟಿಫುಲ್ ಮಾತುಗಳನ್ನು ಹೇಳ್ತಾರೆ ನಾನು ಎಲ್ಲವರೂ ಇರ್ತೀನಿ ಸರಿ ಆದರೆ ನನ್ನನ್ನು ನಾನೇ ಅರ್ಥ ಅರ್ಥ ಮಾಡಿಕೊಳ್ಳದೆ ಹೋದರೆ ಎಷ್ಟು ವಿಫುಲ ಆಗ್ತೀವಿ ಸ್ವಾಮಿ ವಿವೇಕಂದರು ಕೂಡ ಇವತ್ತು ಅವರ ದಿನಾಚರಣೆ ಇರೋದರಿಂದ ಆಡಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಭಾವಿಸ್ತಿದ್ದೇನೆ ಅವರೆಲ್ಲ ಕಡೆ ಇಡೀ ಪರಿ ಪರಿವ್ರಾಜಕರಾಗಿ ರಾಷ್ಟ್ರದ ತುಂಬ ಓಡಾಡ್ತಾರೆ ಗುಡಿಗೆ ಹೋಗ್ತಾರೆ ಚರ್ಚಿಗೆ ಹೋಗ್ತಾರೆ ಮಸೀದಿಗೆ ಹೋಗ್ತಾರೆ ಗುಡ್ಡಗಳಿಗೆ ಹೋಗ್ತಾರೆ ಅಡವಿಗಳಿಗೆ ಹೋಗ್ತಾರೆ ಎಲ್ಲ ಕಡೆ ಹುಡ್ಕಾಡ್ತಾರೆ ದೇವರನ್ನ ಎಲ್ಲೂ ದೇವರು ಕಾಣೋದಿಲ್ಲ ಅವ್ರನ್ನ ಒಬ್ಬ ಪುಣ್ಯಾತ್ಮ ಒಂದು ಕಡೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಹೇಳ್ತಾರೆ ಇವ್ರು ಕಾವಿ ಬಟ್ಟೆಯನ್ನು ಧರಿಸಿದ್ದ ನೋಡಿ ಆ ಪ್ರಭಾವಕ್ಕೊಳಗಾಗಿ ಇವರು ಇಷ್ಟಪಡ್ಬೋದೇನೋ ಅಂತಂದಕ್ಕಂಥ ಒಂದು ದೃಷ್ಟಿಯಿಂದ ಒಂದು ಗುಹೆಯೇ ಕರ್ಕೊಂಡು ಹೋಗ್ತಾರೆ ಸ್ವಾಮಿ ವಿವೇಕಾನಂದರನ್ನ ಕರ್ಕೊಂಡೋಗಿ ಇಲ್ಲಿ ಪರಿಚಯ ಮಾಡ್ತಾರೆ ಅವ್ರಿಗೆ ನೋಡಿರಿ ಬುದ್ಧಿ ಇವರು ಮೂವತ್ತು ವರ್ಷದಿಂದ ಇಲ್ಲೇ ಕೂತು ತಪಸ್ಸು ಮಾಡ್ತಾ ಇದ್ದಾರೆ ಮೂವತ್ತು ವರ್ಷದಿಂದ ಇಲ್ಲೇ ಕೂತಾರೆ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಅದಕ್ಕೇನು ಪ್ರತಿಕ್ರಿಯೆ ನೀಡೋದೇ ಇಲ್ಲ ಅವ್ರ ಜೊತೆ ಹೇಗೆ ಕೆಳಗಿಳಿದು ಬರ್ತಾರೆ ಇವ್ರಿಗೆ ಆಶ್ಚರ್ಯ ಆಗ್ತದ ಅಲ್ಲ ಸ್ವಾಮಿ ವಿವೇಕಾನಂದರು ತಪಸ್ವಿಗಳು ಮಹಾನ್ ಜ್ಞಾನಿಗಳು ಅವರಿಗಿಂತ ಗುಡ್ಡು ಕರ್ಕೊಂಡೋಗಿ ಅವ್ರಿಗೆ ತೋರಿಸಿ ಇಂಥ ಮಹಾ ಹೇಳ್ದಾರ ಮೂವತ್ತು ವರ್ಷದಿಂದ ತಪಸ್ ಮಾಡ್ತಾ ಇದ್ದಾರೆ ಅಂತ ನಾನು ತೋರಿಸಿದ್ರೆ ಅದಕ್ಕೇನು ಪ್ರತಿಕ್ರಿಯೆ ನೀಡಲಿಲ್ಲ ಅಂತ ಆಶ್ಚರ್ಯಗೊಂಡು ಕಡೆಗೆ ಕೇಳ್ತಾರೆ ಅವ್ರಿಗೆ ಕೆಣಕಿ ಏನ್ರಿ ಬುದ್ಧಿ ಬಂದಿರಿ ನೋಡಿದ್ರಿ ಹೊರಟ್ರಿ ಏನಿದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಒಂದು ಮಾತು ಈ ಮಾತನ್ನು ಕೂಡ ನಾವು ಲಿಂಗಾಯತರು ಮರಿಬಾರ್ದು ನಮ್ಮನ್ನು ಎಚ್ಚರಿಸುವ ಮಾತುಗಳದು ಅವಾಗ ಏನು ಹೇಳ್ತಾರೆ ಅವ್ರಂದರು ಈ ಮನುಷ್ಯ ಮೂವತ್ತು ವರ್ಷ ಈ ಗುಹೆ ಕೂತನ ಈ ಕಲ್ಲು ಬಂಡೆಲ್ಲ ಅದ್ನ ಹಿಂದಗಡೆ ಮುನ್ನೂರು ವರ್ಷಗಳಿಂದ ಅಲ್ಲೇ ಬಿದ್ದೈತದೆ ಮುನ್ನೂರು ವರ್ಷಗಳಿಂದ ಈ ಕಲ್ಲು ಬಂಡೆ ಎಲ್ಲಿ ಬಿದ್ದದ ಮೂವತ್ತು ವರ್ಷ ಇದ್ದಕ್ಕೂ ತಾನೆ ಏನು ಇದರಿಂದ ಪ್ರಯೋಜನ ನಾವು ಸುಮಾರು ವರ್ಷಗಳವರೆಗೂ ಕೂಡ ಇಲ್ಲಿವರೆಗೂ ಹೆಚ್ಚು ಕಡಿಮೆ ನಾವು ಮಠಗಳನ್ನು ನಂಬಿಕೊಂಡು ಬಂದೀವಿ ಯಾವ್ಯಾವ ಮಠಗಳು ಏನೇನು ಮಾಡ್ಯಾವ ಏನೂ ಮಾಡಿಲ್ಲ ಅವರ ಹೊಟ್ಟೆಯನ್ನು ತುಂಬಿಸಿಕೊಂಡ್ರ ಅಷ್ಟೇ ಅವರ ಶೈಕ್ಷಣಿಕ ಸಂಸ್ಥೆಗಳ ವಿಸ್ತಾರ ಮಾಡಿದಾರ ಅವರ ಪಟ್ಟಾಧಿಕಾರ ಚಟ್ಟಾಧಿಕಾರ ಏನು ಅಂತಾರೆ ಇಲ್ಲ ಪಟ್ಟಾಧಿಕಾರ ಸಾರಿ ಅದೆಲ್ಲ ಭಾಳ ವಿಜೃಂಭಣೆಯಿಂದ ಮಾಡ್ಯಾರ ನಮ್ಮನ್ನೆಲ್ಲ ಚಟ್ಟ ಕಟ್ಟ್ಯಾರ ಅವ್ರ ಪಟ್ಟಕ್ಕೆ ಹೋಗ್ಯಾರ ಅವ್ರ ಪಟ್ಟಾಧಿಕಾರ ನಮ್ಮದು ಚಟ್ಟಾಧಿಕಾರ ಆದರೆ ಮಾತಾಜಿ ಅವರು ವಿಚಾರಕ ಪಟ್ಟ ಕಟ್ಟಿದ್ರು ಅವರು ನೋಡ್ರಿ ಯಾವ ಯಾರು ನಾವು ಮಾಡ್ಬೇಕಂತ ಹೇಳ್ತೀವಲ್ಲ ಬಸವಣ್ಣ ಅವರಿಂದ ಉಳ್ದೇ ಇಲ್ಲ ಬಸವಾದಿ ಶರಣರು ಉಳಿದ್ರು ಬೆಳೆದಿದ್ರಂದ್ರೆ ಜನಸಾಮಾನ್ಯರಿಂದ ಇಂಥ ಕಾಳಜಿ ಇರ್ತಕ್ಕಂಥ ಪ್ರಗತಿಪರ ಚಿಂತಕರಿಂದ ಮಾತಾಜಿ ಲಿಂಗಾನಂದ ಅಪ್ಪುಗಳಿಂದ ಹಳಕಟ್ಟಿಯವರೇನು ಪುಸ್ತಕಗಳನ್ನು ಹೊರಗಡೆ ತಂದು ಹಿತಚಿಂತಕ ಮುದ್ರಣದ ಮೂಲಕ ಪ್ರಕಾಶನಗೊಳಿಸಿ ನಾಡಿನಾದ್ಯಂತ ಅಕ್ಷರಶಃ ತಲೆ ಮೇಲೆ ಹೊತ್ತುಕೊಂಡು ಮನೆ ಮನೆಗೆ ಹೋಗಿ ಅಪ್ಪರ್ವಚನಗಳದವಾ ಇವು ನೋಡ್ರಿ ಇವು ಓದ್ರಿ ನಿಮ್ಮ ಬದುಕು ಪಾವನ ಆಗ್ತದ ಎಂಥ ಜ್ಞಾನದ ಇದೊಳಗಡೆ ಅಂತ ಹೇಳಿದರು ಅಷ್ಟು ಕಷ್ಟಪಟ್ಟರು ಆದರೂ ನಮ್ಮ ಜನ ಆ ಕಡೆ ನೋಡಲಿಲ್ ಮುಸಿ ನೋಡಲಿಲ್ ಪಾಪ ಆದರೆ ಮಾತಾಜಿ ಬಿಡಲಿಲ್ಲ ತಾವೇ ಹೋಗಿ ಮೈ ಕೆಡ್ಕೊಂಡು ಹೋಗಿ ಯಾರ ಕಲ್ಲಿ ಅನಿಸಿಕೊಂಡು ಆಡಿಸ್ಕೊಂಡು ಬೈಸಿಕೊಂಡು ಒಂದೊಂದು ಸಲ ಒಂದೊಂದು ದೂರ ಕಲ್ಲಿಲ್ಲ ಒಡಿಸ್ಕೊಂಡು ಕೂಡ ಈ ಥರ ಈ ಥರ ಗಟ್ಟಿಯಾದ ಒಂದು ಚಳವಳಿಯನ್ನು ಕಟ್ಟಿ ನಿಲ್ಲಿಸಿದಾರ ನಮ್ಮ ಮುಂದೆ ಈ ಚಳವಳಿಯನ್ನು ಗಟ್ಟಿ ಅದೇ ರೀತಿಯೊಳಗೆ ಗಟ್ಟಿ ಅದ ಧೀರವಾದ ಹೆಜ್ಜೆ ಒಳಗಡೆ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲ ನಮ್ಮೆಲ್ಲರ ಮೇಲೆ ಇದೆ ಈ ಸಂಘಟನೆ ಬೆಳೆದ ಮೇಲೆ ಭಾಳ ಮಂದಿಗೆ ಒಂದು ಸ್ವಲ್ಪ ಬೇರೆ ಬೇರೆ ಶುರು ಆಗ್ತಾವೆ ಕೆಲವು ಮಂದಿ ಒಳಗಡೆ ಬಂದು ಪ್ರವೇಶ ಪಡಿತಾರೆ ಅವರು ತಮ್ಮ ಹಿತಾಸಕ್ತಿಗೆ ತಕ್ಕಂಗೆ ಇದನ್ನು ತಿರ್ಸ್ಕೊಂಡು ಹೋಗ್ಬೇಕಂತ ಬರ್ತಾರ ಹಾಗಾಗಿ ರಾಷ್ಟ್ರೀಯ ಬಸವದಳದ ಪ್ರತಿಯೊಬ್ಬ ಕಾರ್ಯಕರ್ತ ಭಾಳ ಎಚ್ಚರಿಕೆಯಿಂದ ಗಮನಿಸಬೇಕು ಅವ್ರನ್ನ ನಮ್ಮನ್ನೆಲ್ಲ ಒಯ್ದು ಎಕಡೋ ಡೈವರ್ಟ್ ಮಾಡ್ಬೇಕಂತಾರೆ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಕತೆ ಕೇಳಿರಲಿಲ್ಲ ಕುವೆಂಪು ಅವ್ರದು ಹಾಗೇ ನಮ್ಮನ್ನೆಲ್ಲ ಒಯ್ದು ಯಾವುದು ಅರಬ್ಬಿ ಸಮುದ್ರಕ್ಕೆ ಬಸವ ಬಸವಪ್ರಜ್ಞೆ ನಮ್ಮೊಳಗೆ ಇರೋದ್ರಿಂದ ಯಾರು ಅಂತ ಬೋ ಬಜಿಗಳಿಗೆ ಅವಕಾಶ ಕೊಡಬಾರ್ದು ಇತತ್ತು ಯಾವುದು ಈ ಧರ್ಮ ಯಾವುದು ಈ ಧರ್ಮದ ಮೂಲ ಉದ್ದೇಶ ಏನದ ಅಂತ ನಮ್ಮೊಳಗಡೆ ಸ್ಪಷ್ಟವಾದ ಪರಿಕಲ್ಪನೆ ಇರಲೇಬೇಕಾಗ್ತದೆ ಅದಕ್ಕೆ ಸಂದರ್ಭ ಬಂದಾಗ ನನಗೆ ಮತ್ತೊಂದು ವಚನೆ ನೆನಪಾಗ್ತದೆ ಬೆಳೆವ ಭೂಮಿಯಲ್ಲೊಂದು ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು ತಿಳಿಯಲಿಯದು ಎಚ್ಚರಲಿಯದು ಎನ್ನವ ಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂಗೆ ಲಿಂಗ ತಂದೆ ಸುಳಿ ತೆಗೆದು ಬೆಳೆವೇನು ವಾ ನೋಡ್ರಿ ನಮ್ಮ ಸಂಘಟನೆ ಒಳಗೂ ಕೂಡ ಕೆಲವು ಕಸಗಳು ಹುಟ್ಟಿಗೊಳ್ತಾವೆ ಸಹಜ ನಾವು ನಾಟ್ಯ ಮಾಡಾಗ ಎಲ್ಲ ಹರಿಗಿ ರೆಡಿಯಾಗಿರ್ತದೆ ಬೀಜ ನಿಟ್ಟಾಗ ಸಹಜವೇ ಕಸ ಹುಟ್ಟೋ ಸಹಜ ಈ ಕಸವನ್ನು ಕೀಳದೆ ಹೋದರೆ ರಸಕ್ಕೆ ಭಂಗ ಬರ್ತದೆ ಬೀಜಗಳಿಗೆ ಹಾಳಾಗ್ತಾವೆ ಫಲ ಬರೋದಿಲ್ಲ ಹಾಗಾಗಿ ನಮ್ಮ ಉದ್ದೇಶ ಏನಿದೆ ಶರಣರ ಉದ್ದೇಶ ನಮ್ಮ ಉದ್ದೇಶ ಶರಣರ ಉದ್ದೇಶ ಏನಿದೆ ಅವರ ಚಳುವಳಿ ಯಾರ ವಿರೋ ವಿರೋಧಿಯಾದ ಚಳುವಳಿಯಾಗಿತ್ತು ಯಾಕಾಗಿ ಇತ್ತು ಅಂತ ನಾವು ಗಮನಿಸಬೇಕು ಅವರು ವೇದ ಶಾಸ್ತ್ರ ಆಗಮ ಪುರಾಣಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದವರು ಬಸವಣ್ಣನವರು ಅವರಿಗೆ ಗೊತ್ತಿತ್ತು ಯಾಕಂದರೆ ಅಲ್ಲಿ ಆ ಜನಾಂಗದಲ್ಲಿ ಅವರು ಹುಟ್ಟಿದವರು ಹಾಗಾಗಿ ಅದರ ಒಳ ಹೇತುಗಳು ಏನಿವೆ ಒಳ ಉದ್ದೇಶಗಳು ಏನಿವೆ ಅಂತ ಅನ್ನೋದು ಸ್ಪಷ್ಟವಾಗಿ ಅವ್ರಿಗಿತ್ತಲ್ಲ ಹಾಗಾಗಿ ವೇದಕ್ಕೆ ವರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಘಳವನಿಕ್ಕುವೆ ತರ್ಕದ ಬೆನ್ನ ಬಾರನೆತ್ತುವೆ ಆಗಮದ ಮೂಗ ಕೊಯ್ಯುವೆ ನೋಡ ಕೂಡಲ ಸಂಗಮ ದೇವ ಅಂತ ಹೇಳಿದರು ಇಂಥ ಸಮಾಜದಲ್ಲಿರ್ತಕ್ಕಂಥ ನಾವುಗಳು ನಮ್ಮ ಎಂಥರನ್ನು ಪುರಸ್ಕಾರ ಮಾಡ್ತೀವಿ ಅಂದ್ರೆ ವೇದ ಮೂರ್ತಿಗಳು ನೋಡ್ರಿ ಎಂಥ ಅಪಹಾಸ್ಯ ನಮ್ಮ ಸ್ವಾಮೀಜಿಗಳ ಪೂಜ್ಯ ಶ್ರೀ 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 ಡಾಕ್ಟರ್ ವೇದಮೂರ್ತಿಗಳು ಇದು ಅವಮಾನ ಮಾಡತಕ್ಕಂಥದ್ದು ನಾವು ಅವಮಾನ ಮಾಡತಕ್ಕಂಥದ್ದು ಯಾರಿಗೆ ಶರಣರಿಗೆ ಅವಮಾನ ಮಾಡ್ತಕ್ಕಂಥದ್ದು ವೇದಮೂರ್ತಿ ಅಂತ ಕರ್ಕತ್ತಲ್ರಿ ಇದು ಸಲ್ಲೋ ಮಾತಾ ಇವ್ರು ಲಿಂಗಾಯತ ಧರ್ಮೀಯರ ಹೇಳ್ರಿ ಹಾಗಾಗಿ ನಾವು ಇವನ್ನ ಪ್ರಶ್ನೆ ಮಾಡಬೇಕಾಗ್ತದೆ ಪ್ರಶ್ನೆ ಮಾಡದೆ ಹೋದರೆ ನಮಗೆ ಮತ್ತೆ ಹಳೆ ಗಂಡನ ಪಾದವೇ ಅಂತ ಆ ಸನಾತನ ಪರಂಪರೆಗೆ ಹೋಯ್ದು ನಮ್ಮನ್ನು ತೂಗು ಹಾಕ್ತಾರೆ ಮೊನ್ನೆ ನೋಡಿದ್ರಿ ನೀವು ಎರಡು ಗ್ರಹಣ ಅದು ಮೊನ್ನೆ ಮೊನ್ನೆ ಸು ಚಂದ್ರಗ್ರಹಣ ಒಂದು ಅದಕ್ಕಿಂತ ಇಂದು ಸೂರ್ಯ ಗ್ರಹಣ ಈ ಗ್ರಹಣಗಳು ಒಂದು ತಾಸು ಹಿಡಿತಾವೆ ಹೋಗ್ತಾವೆ ಅದೊಂದು ಶಾಶ್ವತ ಗ್ರಹ ನಮ್ಗೆ ಗಂಟು ಬಿದ್ದಿತ್ತು ಗೊತ್ತದ ಜಗದ್ಗುರುಗಳಿಗೆ ಒಯ್ತು ಅದೊಂದು ಗ್ರಹಣ ಹೋಯ್ತಲ್ರಿ ಶಾಶ್ವತ ಗ್ರಹ ಗಂಟು ಬಿದ್ದಿತ್ತೊಂದು ಶನಿ ಗ್ರಹ ಅದ ಶನಿ ಗ್ರಹ ಹೋಯ್ತು ಶನಿ ಗ್ರಹ ಒಯ್ತು ಖರೆ ಅರ್ಥ ಆಗಿಲ್ಲ ಅಂತ ಅನಿಸ್ತದ ಅರ್ಥ ಆಯ್ತಲ್ರಿ ರೀ ಹಾಂ ಜಾಣದವ ಶನಿ ಗ್ರಹ ಹೋಯ್ತು ಅವ್ರ ಬಗ್ಗೆ ಒಬ್ರು ಕೇಳಿದರು ಇವರು ಸಾಧನೆ ಏನದ ಅಲ್ಲ ಈಗ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಲಿಂಗಾಯಿಕರಾದರು ತುಮಕೂರಿನ ಶಿವಕುಮಾರ ಸ್ವಾಮಿಗಳು ಇಳಕಲ್ನಾಪ್ಪರು ಗದ್ ಗದಗಿನ ತೋಂಟದಾರರು ಲಿಂಗೈಕರಾದರು ಇವರು ಸಾಧನೆಗಳೇನಂತ ಕೇಳಿದ್ರೆ ಪಟ್ಟಿ ಕೊಡ್ಬೋದಪ್ಪ ನಾವು ಏನೇನು ಮಾಡಿರಪ್ಪ ಅಂತ ಹಂಗೆ ಒಬ್ಬ ಆ್ಯಂಕರ್ ಕೇಳಿದೆ ಒಬ್ಬರಿಗೆ ಈಗ ಇದು ಗ್ರಹ ಒಯ್ತಲ್ಲ ಈ ಗ್ರಹ ಈ ಶನಿ ಪೀಡೆ ಏನೇನು ಮಾಡಿದ ಸಾಧನೆ ಏನೋ ಏನು ಮಾಡ್ಯಾರ ಮಾಡಿ ಇಲ್ಲ ಬರೀ ಅಡ್ಗಾಲು ಹಾಕ್ಯದ ತೊಡ್ರಗಾಲ್ ಹಾಕ್ಯದ ಗ್ವಾದ್ಲಿಗೆ ಗ್ವಾದ್ಲಿಗೆ ಬಂದ ಬೌ ಅಂದ ದಾಟೆ ಇಂಥರನ್ನ ನಮ್ಮ ಜನಾಂಗ ಮೊನ್ನೆ ಮೊನ್ನೆ ಹೇಳ್ತಾರ ಇವ್ರಿಗೆ ಭಾರತ ರತ್ನ ಕೊಡ್ಬೇಕಂತ ಶಿಫಾರಸು ಮಾಡ್ಬೇಕಂತ ಎಂಥ ದೂರ ಅಂತ ನೋಡ್ರಿ ನಮ್ಮ ಧರ್ಮಕ್ಕೆ ಅಡ್ಡಗಾಲು ಹಾಕಿದಂಥ ಆಮೇಲೆ ಯಾವುದೇ ಸಾಧನೆ ಮಾಡದಂಥ ಬರೇ ವಾಚಾಳಿ ಆಗಿರ್ತಕ್ಕಂಥ ಟಿ ವಿಯಲ್ಲಿ ಮತ್ತು ಪತ್ರಿಕೆಯಲ್ಲಿ ಬರ್ತಕ್ಕಂಥ ವ್ಯಕ್ತಿಯಾಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕಂತ ಹೇಳ್ತಾರ ಅದು ಯಾರು ಹೇಳ್ತಾರೆ ಅಂದ್ರೆ ನಮ್ಮ ಲಿಂಗಾಯತ್ ಹೇಳ್ತಾರೆ ನಾ ಬ್ಯಾರ್ಯಾರು ಹೇಳಿದ್ರೆ ಏನು ನಾನು ತಕರಾರ ಇದ್ದಿದ್ದಿಲ್ಲ ಅವರು ಅವ್ರ ನಡೆ ಹಂಗೆ ಇರ್ತದ ನುಡಿನ ಹಂಗೆ ಇರ್ತದ ತೊಂದರೆ ಇಲ್ಲ ಆದರೆ ನಮ್ಮವ್ರು ಹೇಳ್ತಾರಲ್ಲ ಇವರು ಬಸವಣ್ಣನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಇವರೆಲ್ಲರೂ ಬಸವಣ್ಣನ ಅಭಿಮಾನಿಗಳಾಗ್ಯಾರ ಅನುಯಾಯಿಗಳಾಗಿಲ್ಲ ನಾವು ಬಸವಣ್ಣನವರ ಕಟ್ಟ ಅನುಯಾಯಿಗಳಾಗಬೇಕಾಗಿದೆ ಇದು ಜರೂರು ನಮಗೆ ಭಾಳ ಇದೆ ನಿಮಗೆ ನನ್ನ ಒಂದು ವಿನಂತಿ ಅಂದರೆ ನಿಮ್ಮ ಮನೆಯೊಳಗಡೆ ತಲಬಾಗಲ ಮೇಲೆ ಒಳಗಡೆ ಯಾವ ಫೋಟೋ ಇಡ್ತರೋ ಗೊತ್ತಿಲ್ಲ ಹೊರಗಡೆ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಸಾವಿತ್ರಿಬಾಯಿ ಪುಲೆ ಇವರು ಯಾರದ್ರಲ್ಲಿ ಒಬ್ಬರ ಅಥವಾ ಯಾರ ಯಾವುದೇ ಶರಣರ ಒಂದು ಫೋಟೋವನ್ನು ನಿಮ್ಮ ಮನೆ ತಲಬಾಗಿಲಿ ಕಟ್ಟ್ರಿ ಈ ಪುರೋಹಿತ ಶಾಹಿ ನಿಮ್ಮ ಮನೆಗೆ ಬರೋದೇ ಇಲ್ಲ ಅವ್ರಿಗೆ ಗೊತ್ತಾಗ್ತದ ಅಯ್ಯೋ ಇವ್ರು ಹತ್ತಿರ ಅಂತ ಇವರು ಬಸವಣ್ಣ ಮಂದಿ ಅದಾರಪ್ಪೋ ಅಥವಾ ಇವ್ರು ಲಿಂಗಾಯ್ತಿರೋದಾರ ಪಕ್ಕ ಲಿಂಗಾಯ್ತಿರೋದಾರ ಇವ್ರ ಮುಂದೆ ನಮ್ಮ ಆಟ ನಡೆಯೋದಿಲ್ಲ ಹಾಗಾಗಿ ನಿಮ್ಮಲ್ಲಿ ನನ್ನೊಂದು ವಿನಂತಿ ಅಂದರೆ ನಿಮ್ಮ ಮನೆ ತಲಬಾಗಿರ ಎಂಟ್ರೆನ್ಸಿಗೆ ಯಾವುದಾದ್ರೂ ಒಬ್ಬ ಶರಣರ ಚಿತ್ರ ಕಟ್ಟ್ರಿ ಸ್ವಾಮಿ ವಿವೇಕಾನಂದ ಎಂಥ ಕ್ರಾಂತಿಕಾರಿಗಳು ಮತ್ತು ಬುದ್ಧ ಎಂಥ ಕ್ರಾಂತಿಕಾರಿ ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತಿ ಕೂಡ ಎಂಥ ಹೇಳ್ತಾರೆ ಅಂದರೆ ಪ್ರಗತಿಗೆ ಯಾವತ್ತೂ ಅಡ್ಡಗಾಲಾಗಿರುವ ಪ್ರಗತಿಗೆ ವೈಚಾರಿಕತೆಗೆ ವೈಜ್ಞಾನಿಕ ಮನೋಭಾವಕ್ಕೆ ಎಂದೆಂದೂ ಅಡ್ಡಗಾಲಾಗಿರುವ ಈ ಪುರೋಹಿತರನ್ನು ಈ ದೇಶದಲ್ಲಿ ಒದ್ದೋಡಿಸಿ ಅಂತಾರೆ ಸ್ವಾಮಿ ವಿವೇಕಾನಂದರು ಇದು ನಾನು ಬರೆದ ಪುಸ್ತಕ ಅಲ್ಲ ಇದು ರಾಮಕೃಷ್ಣ ಪರಮತ್ಸವದ ಒಂದು ಕೃತಿ ಶ್ರೇಣಿ ಪುಸ್ತಕದಲ್ಲಿ ಮಾತು ಬರ್ತದೆ ಆದರೆ ನಾವು ಏನು ಮಾಡ್ತಾಯಿದ್ದೀವಿ ಇಲ್ಲ ಅವರು ಹಿಂದೂ ಧರ್ಮದ ಪ್ರತಿನಿಧಿಗಳಾಗಿ ವಿದೇಶಕ್ಕೆ ಹೋಗಿ ಹೇಳಿದ್ರು ಹೋದರು ಅಂತ ಹೇಳ್ತೀವಿ ವಿದೇಶಕ್ಕೆ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಅವ್ರನ್ನ ಯಾರೂ ಕಳಿಸಿರ್ಲಿಲ್ಲ ಅವರು ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಅಲ್ಲಿ ಹೋಗಿರಲಿಲ್ಲ ಒಬ್ಬ ವ್ಯಕ್ತಿಯಾಗಿ ಹೋಗಿದ್ದರು ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವರಿಗೆ ಅವಕಾಶ ಕೊಟ್ಟರು ಅಷ್ಟೇ ಅಲ್ಲಿ ಸ್ಪಷ್ಟವಾಗಿ ಖಚಿತವಾಗಿ ಹೇಳಿದ್ರವರು ಹಿಂದೂ ಧರ್ಮ ಈ ದೇಶದ ಜನತೆಯ ತೊತ್ತಲ್ಲ ತುಳಿದಷ್ಟು ಮತ್ತಾವ ಧರ್ಮ ಈ ಜನಸಾಮಾನ್ಯ ತುಳದಲ್ಲ ಅಂತಕ್ಕಂಥ ಸ್ಪಷ್ಟ ಮಾತುಗಳನ್ನು ಹೇಳಿದರು ಇದನ್ನು ನಾನು ಹೇಳಿದ್ದಲ್ಲ ಸ್ವಾಮಿ ವಿವೇಕಾನಂದರು ಹೇಳಿದ್ದು ಕನಿಷ್ಠ ಪಕ್ಷ ಸ್ವಾಮಿ ವಿವೇಕಾನಂದರ ಬಸವಾದಿ ಶರಣರ ಬುದ್ಧನ ಸಾವಿತ್ರಿಬಾಯಿ ಪುಲೆಯ ಮಾತುಗಳನ್ನು ಓದಿ ಕೂಡ ನಮ್ಮೊಳಗಡೆ ಜಾಗ್ರತೆ ಬರಲಿಲ್ಲಂದರೆ ನಮ್ಮೊಳಗಡೆ ಸಂಚಲನ ಮೂಡಲಿಲ್ಲ ಅಂದರೆ ನಮ್ಮೊಳಗಡೆ ಒಂಥರ ವ್ಯಕ್ತಿತ್ವ ಕಟ್ಟಿಕೊಡದೆ ಹೋಗಿತ್ತಂದರೆ ಬರೆಯುವ ಮಾತುಗಳಾಗ್ತಾವಷ್ಟೆ ನಾವಿಂಥ ಶರಣ ಮೇಳ ಮೂವತ್ತ್ ಮೂರು ಆಗ್ತಾವೆ ಮುನ್ನೂರದ ಮೂವತ್ತನಾಗ್ತಾವೆ ಮೂರು ಸಾವಿರದ ಮೂವತ್ತನಾಗ್ದೆವು ಒಂದೊಂದು ಬಸವಣ್ಣ ಅಂದ್ರೆ ಮಿಸೈಲ್ ಇದ್ದಂಗೆ ಇರ್ಬೇಕು ನಾವೆಲ್ಲರೂ ನಿಮ್ಮನ್ನು ನೋಡಿದ್ರೆ ನಡುಗ್ಬೇಕು ಸ್ವಾಮಿಗಳು ನಿಮ್ಮನ್ನು ನೋಡಿದ್ರೆ ಓಹೋ ಇವ್ರೊಳಗಡೆ ಬಸವಣ್ಣ ಅದನ ಇವ್ರೊಳಗಡೆ ಬುದ್ಧ ಅದನ ಇವ್ರಿಗೆ ಹೆದರ್ಸಕ್ಕಾಗೋದಲ್ಲ ಇವ್ರಿಗೆ ಫೇಸ್ ಮಾಡೋಕ್ಕಾಗೋದಿಲ್ಲ ಇವ್ರಿಗೆ ಯಾವ ವಿಚಾರಗಳಿಂದಲೂ ಬಗ್ಸೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಅವ್ರೊಳಗಡೆ ನಡು ಸುಳ್ಳಲ್ಲ ನೀವು ನೋಡ್ರಿ ನ್ಯಾಯನಿಷ್ಠರು ಶರಣ ದಾಕ್ಷಿಣ್ಯ ಲೋಕ ಲೋಕವಿರೋಧಿ ಶರಣ ನಾರಿಗೂ ಅಂಜುವುದಿಲ್ಲ ಅಂತಕ್ಕಂಥದ್ದು ಇಟ್ಕೊಂಬಿಟ್ರಿ ನಿನ್ನ ತಲೆಯೊಳಗೆ ಯಾರೂ ಏನೂ ಮಾಡೋದಿಲ್ಲ ಸ್ವತಃ ಶಿವನ ಶಿವ ಬಂದರೂ ಕೂಡ ಅಟ್ಟೆ ಚುಚ್ಚುವ ಉಳಿಯ ಮನೆಯಲ್ಲಿ ಪ್ರತ್ಯಕ್ಷನಾದ ಪರಮೇಶ್ವರನ ಕಂಡು ಇತ್ತಲೇ ಕೈಯ ಬಂದೆ ಕಾಯಕದ ತಿತ್ತಿಯ ಹೊತ್ತಾಡುವವನ ಮುಂದೆ ಅಂತ ಹೇಳಿದಂಥ ಸಮಾಜ ನಮ್ಮದು ದೇವರಿಗಾಗಿ ರೌಂಡ್ ಹೊಡೆಯೋದ ಸಮಾಜ ನಮ್ದಲ್ಲ ರೌಂಡ್ ಹೊಡಿತೀವಿ ನಾವು ಎಷ್ಟು ಎಡಗ್ಲಿಂತ ಎಡಕ್ ದಿರ್ಗಿ ಎಡಬೇಕ್ರಿ ಬಲಕ್ಕೆ ಹೋಗ್ಬೇಕಾ ಮೂರು ಸಲ ಹೋಗ್ಬೇಕಾ ನಾಲ್ಕು ಸಲ ಹೋಗ್ಬೇಕಾ ಮಂತ್ರ ಒಂದು ಅನ್ಬೇಕಾ ಎರಡು ಅನ್ಬೇಕಾ ಎಡಗಲಿ ನೆವುದು ಇಡ್ಬೇಕಾ ಬಲಗಲಿ ನೆವು ಇಡ್ಬೇಕಾ ಕಣ್ಣು ಹಾರಿದ್ರೆ ಅಂಗ್ರಿ ಕಾಲು ಬಿದ್ದರೆ ಅಂಗ್ರಿ ಎಂಥ ಅವಿಚಾರವಾಗಿರ್ತಕ್ಕಂಥ ತೀರಾ ಕ್ಷುಲ್ಲಕವಾಗಿರ್ತಕ್ಕಂಥ ಸಂಗತಿಗಳಲ್ಲಿ ನಾವು ಬಿದ್ದುಬಿಟ್ರೆ ನಾವೆಲ್ಲ ಸಿಂಬಳದ ನೊಣ ಆಗಿ ಹೋಗ್ಬಿಡ್ತೀವಿ ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ ಅಂತ ಒಂದು ಕಡೆ ವಚನದಲ್ಲಿ ಬರ್ತದೆ ಸೆಗಣೆಗೆ ಬೆಳಗ್ಗೆ ಹುಡ್ತವ ಸಂಜಿಗೆ ಸತ್ತು ಹೋಗ್ತಾವ ನಾವು ಹುಳಗಳನ್ನು ಶಿವನ ಬಂದ ಪ್ರಸಾದವ ಕಾಯವ ಕೆಡಿಸಲಾಗದು ಅಂತ ಶರ್ಟ್ ಹೇಳರ ಒಂದು ಸಲ ಬಂದದಿದು ಮತ್ತೆ ಮತ್ತೆ ತಿರುಗಿ ತಿರುಗಿ ಬರೋದಿಲ್ಲ ಶಾಶ್ವತವಾಗಿ ನಾವು ಸಾಯೋದು ಗ್ಯಾರಂಟಿ ಕಲ್ಬುರ್ಗಿ ಕಲಬುರಗಿಯವ್ರಂಗೆ ಸ್ವಲ್ಪ ಮೊದಲು ಹೋಗ್ಬೋದಪ್ಪ ಗೌರಿ ಹಂಗೆ ಸ್ವಲ್ಪ ಹೋಗ್ಬೋದು ದಾಬೋಲ್ಕರ್ ಹಂಗೆ ಹೋಗ್ಬೋದು ಹೋಗ್ಲಿ ಏನಾಗ್ಬೇಕಾಗ್ಯದ ಏನಾಗ್ತದೇನು ಕಲ್ಬುರ್ಗಿ ಅಂತ ನೆನಪುಗಳೇ ಕಂಪನಿ ಉಂಟಾಗ್ತದೆ ಗೌರಿ ಅಂತ ನೆನಪು ನೆನಪುಗಳಾಗ ಕಂಪನ ಉಂಟಾಗ್ತದ ರೀ ಹಂಗೆ ನಮ್ಮೆಲ್ಲರ ಸಾವುಗಳು ಎಲ್ಲರ ಸಮಾಜ ಜಾಗೃತಿಗೆ ಕಾರಣ ತಪ್ಪೇನದು ಅದರೊಳಗಡೆ ಹೆದರಬಾರದು ನಾವು ಹೆದರದಿರು ಮನವೇ ಹೆದರದಿರು ಮನವೇ ಬೆದರದಿರು ತನುವೆ ನಿಜವ ನರಿತು ನಿಶ್ಚಿಂತನಾಗಿರು ನೋಡ್ರಿ ಹಾಂ ಫಲವಾದ ಮರಕ್ಕೆ ಕಲ್ಲಲ್ಲಿ ಇಡುವರೊಂದು ಕೋಟಿ ಮಾವಿನ ಹಣ್ಣಿನ ಗಿಡ ಆದ್ರೆ ಯಾರು ಕಲ್ಲು ಹೊಡಿತಾರಪ್ಪ ಬೇವಿನ ಗಿಡ ಕೊಡಿತಾರೆ ಯಾರ ಕಲ್ಲು ಹೆದರು ಬಾರ ಯಾರು ಅವಶ್ಯಕತೆ ಇಲ್ಲ ಯಾಕಂದ್ರೆ ಬಾರದು ಬಪ್ಪುದು ಬಪ್ಪದು ತಪ್ಪುದು ಅಂತ ಶರಣ ಹೇಳರ ತಪ್ಪದ ಓ ಲಲಾಟಲಿಕ್ಕಿತ ಅಂತ ಶರಣ ಹೇಳರ ಹೆದ್ರ ಬಗ್ಗೆ ಯಾಕ್ರಿ ಅಲ್ಲ ಸುಳ್ಳು ಸುಳ್ಳು ಹೇಳರು ಸುಳ್ಳು ಸುಳ್ಳು ಹೇಳರು ವಾರ ಹೇಳಾರ ತಿಥಿ ಹೇಳರು ನಕ್ಷತ್ರ ಹೇಳಾರ ನಮಗೆ ನಕ್ಷತ್ರ ನಂಗೆ ಕಾಪಾ ಕಾಡೋರು ಸುಳ್ಳು ಹೇಳಿಂಗೆ ಇದು ವಿಷಯ ತಿಳಿಯಕರ ಸತ್ಯ ಹೇಳೋಣ ವಿನಯದಿಂದ ಹೋಗೋಣ ನಾವು ಸದ್ದು ವಿನಯವ ಸದಾಶಿವನ ಒಲಮೇಯ ಅಂತ ಶರಣ ಹೇಳರ ವಿನಯದ ಜೊತೆಗೆ ಪ್ರೀತಿ ಜೊತೆಗೆ ವಿಶ್ವಾಸದ ಜೊತೆಗೆ ನಾವು ಹೋಗೋಣ ತತ್ವವನ್ನು ಹೇಳೋಣ ತತ್ವದ ತತ್ವಗಳನ್ನ ನಾವು ಬಸವಾದಿ ಶರಣರತ್ವಗಳನ್ನ ನಾವು ಆಗ ಖಂಡಿತ ಬಸವ ಬೆಳಕು ನಮ್ಮೆಲ್ಲರ ಒಳಗಡೆ ಮೂಡುತ್ತದೆ ಇದು ಬಿಟ್ಟು ನನಗೆ ಎಷ್ಟೋ ಸಲ ಒಮ್ಮೆ ಮನಸ್ತಿರ್ತದೆ ದೇವರಿಗೆ ಅರ್ಚನೆ ಪೂಜನೆ ನಿಯಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಮಂತ್ರ ತಂತ್ರ ನಿಯಮವಲ್ಲ ಇದು ಸ್ಪಷ್ಟವಾಗಿ ಬರ್ಕಂಬಿಡ್ರಿ ನೀವು ಇದೇ ಇದೇ ಒಳಗಡೆ ಇದನ್ನು ಬಾಯ ಮಾಡ್ರಿ ನೀವು ಮನ ಶುದ್ಧ ಇಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು ನೀವು ಕೆಲಸ ಹೋಗಿರಿ ಲಕ್ಷ್ಮಿ ಬರ್ರ ಅವ್ರು ಅವು ಬರ್ತಾಳೆ ಮನೆಗೆ ಲಕ್ಷ್ಮಿ ಅವು ಬಂದ ನಿಮ್ಮ ಮಗಳ ಫ್ರೀನೇ ನಿಮ್ಗೆ ಕೂಡ ಹಾಂ ಏನು ಅವ್ರ ಅವೂ ಬರ್ತಾಳೆ ಅವ್ರ ಅವು ಬಂದಲ್ಲ ಮಗಳಿರೇ ಇರ್ತಾಳೆ ಇರ್ತಾಳ ಅಲ್ಲಿ ಇಲ್ಲಿಗೆ ಹೋಗ್ತಾಳೆ ಅತಿ ಪ್ರೀತಿ ಸಂಪಾದನೆ ಮಾಡಿದಾಗ ಮಗಳಿಲ್ಲಿಗೆ ಹೋಗ್ತಾಳೆ ಖಂಡಿತ ಇರ್ತಾಳೆ ಹಾಗಾಗಿ ನಾವು ಕಾಯಕವನ್ನು ಖಂಡಿತ ಮಾಡಬೇಕು ಪರಿಶುದ್ಧವಾದ ಕಾಯಕನ ಮಾಡಬೇಕು ದಾಸೋಹವನ್ನು ಮಾಡಬೇಕು ಏನೇ ಬಂದಿರಿ ಹೊದುಳವಿದ್ದೀರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಕುಳ್ಳಿರೆಂದರೆ ನೆಲ ಕುಳಿ ಹೋದೆ ಒಡನೆ ನುಡಿದಡೆ ಹೊಟ್ಟೆ ಹೊಡೆಯುವುದೇ ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯದೆ ಮಾಡ್ಬನೆ ಕೂಡಲ ಸಂಗಮದೆ ಅಂತ ಶರಣ ನಮಗೆ ಹೇಳರ ಹಾಗಾಗಿ ನಾವೆಲ್ಲರನ್ನೂ ಸ್ವಾಗತ ಮಾಡಬೇಕು ಪ್ರೀತಿಸಬೇಕು ಗೌರವಿಸಬೇಕು ಆ ಗೌರವ ಪ್ರೀತಿ